ಸ್ನೇಹಿತರೆ, ಚರಿತ್ರೆ ಪ್ಲಸ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಅದು 2021 ಜೂನ್ 21 ಆಸ್ಟ್ರೇಲಿಯಾದ ಭದ್ರಕೋಟೆ ಅಂತ ಕರೆಯುವ ಬ್ರಿಸ್ಬೇನ್ನಲ್ಲಿ ಅಂತಿಮ ಡಿಸೈಡಿಂಗ್ ಟೆಸ್ಟ್ ಪಂದ್ಯಾಟ ನಡೀತಾ ಇತ್ತು. ಆ ಪಂದ್ಯದಲ್ಲಿ ಬಲಿಷ್ಠ ಆಟಗಾರರು ಗಾಯದ ಸಮಸ್ಯೆಯಿಂದ ಹೊರಗೆ ಉಳಿದಿದ್ದರು. ಅಂದು ನಾಯಕನಾಗಿದ್ದ ಕೊಹ್ಲಿ ಕೂಡ ಟೀಮ್ನಲ್ಲಿ ಇರಲಿಲ್ಲ. ಕೊನೆಯ ದಿನದಲ್ಲಿ ಭಾರತಕ್ಕೆ ಗೆಲ್ಲೋದಕ್ಕೆ 324 ರನ್ಗಳು ಬೇಕಾಗಿತ್ತು. ಟೆಸ್ಟ್ನಲ್ಲಿ 324 ರನ್ ಗೆಲುವಿನ ಗುರಿ ಇದ್ದರೆ ಎಲ್ಲಾ ತಂಡಗಳು ಆ ಪಂದ್ಯವನ್ನು ಡ್ರಾ ಮಾಡೋದಕ್ಕೆ ನೋಡ್ತಾವೆ. 2021 ಜೂನ್ 21 ಟೆಸ್ಟ್ ಇತಿಹಾಸದಲ್ಲಿ ಆಗಿದ್ದು ಹೀಗೆಯೇ. ಆದರೆ ಅವತ್ತು ಮಾತ್ರ ಚರಿತ್ರೆ ಬದಲಾಗುತ್ತೆ. ಆತ ತಂಡವನ್ನ ಗೆಲ್ಲಿಸಲೇಬೇಕು ಅಂತ ಕಣಕ್ಕಿಳಿದು ಬಿಟ್ಟಿದ್ದ. ಅದು ಆಸ್ಟ್ರೇಲಿಯಾದ ಗ್ರೌಂಡ್. 32 ವರ್ಷದಿಂದ ಆ ಮೈದಾನದಲ್ಲಿ ಆಸ್ಟ್ರೇಲಿಯಾ ಸೋತೇ ಇಲ್ಲ. ಅವರಿಗೆ ಅದು ತವರು ಮೈದಾನ. ಇದ್ಯಾವುದೂ ಕೂಡ ತಲೆಯಲ್ಲಿ ಇರಲಿಲ್ಲ. ಆತ ಆಗಿದ್ದು ಆಗ್ಲಿ ಅಂತ ಬ್ಯಾಟ್ ಬೀಸಿದ್ದ. ಡ್ರಾ ಮಾಡೋಣ ಅನ್ನೋದು ಆತನ ತಲೆಯಲ್ಲೇ ಇರಲಿಲ್ಲ. ಅದೇನೋ ಹುಂಬು ಧೈರ್ಯವೋ ಗೊತ್ತಿಲ್ಲ, ಆಸ್ಟ್ರೇಲಿಯಾದ ವೇಗಿಗಳನ್ನ ಅಟ್ಟಾಡಿಸಿ ಹೊಡೆದು ಬಿಟ್ಟಿದ್ದ. ಆ ಹೊಡೆತಗಳು ಇನ್ನೇನು ಗೆದ್ದೇ ಬಿಟ್ವಿ ಅಂತ ಬೀಗುತ್ತಿದ್ದ ಆಸಿಸ್ ಆಟಗಾರರ ಎದೆಯನ್ನೇ ನಡುಗಿಸಿ ಬಿಟ್ಟಿದ್ದವು. ಆದರೂ ಕೊನೆಯಲ್ಲಿ ಬಾಲ್ಗಿಂತ ರನ್ನೇ ಹೆಚ್ಚಿತ್ತು. ಗೆಲ್ಲಬೇಕು ಅಂದರೆ 8 ಸರಾಸರಿಯಲ್ಲಿ ರನ್ ಬೇಕಿತ್ತು. ಈ 8 ಸರಾಸರಿಯಲ್ಲಿ ಒಂಡೆಯಲ್ಲಿ ಕೂಡ ಗೆಲ್ಲೋದು ಕಷ್ಟ. ಆದರೆ ನೋಡ ನೋಡುತ್ತಲೇ ಪಂದ್ಯದ ಚಿತ್ರಣವೇ ಬದಲಾಗಿ ಹೋಗುತ್ತೆ. ಆತ ಸಿಡಿದು ನಿಂತಿದ್ದ. ಟೆಸ್ಟ್ ಮ್ಯಾಚ್ ಅಲ್ವಾ, ಇದನ್ನ ಏನ್ ನೋಡೋದು ಅಂತ ಬೇರೆ ಕೆಲಸದಲ್ಲಿದ್ದವರು ಟಿವಿ ಮುಂದೆ ಬಂದು ಕೂತಿದ್ರು. ಟೆಸ್ಟ್ನಲ್ಲಿ ಡಿಫೆನ್ಸ್ ಮಾಡುವ ಬದಲು ಅಟ್ಯಾಕ್ ಮಾಡಲು ಶುರು ಮಾಡಿದ ಆ ಹುಡುಗ ಟೆಸ್ಟ್ನಲ್ಲಿ ಚರಿತ್ರೆಯನ್ನೇ ಸೃಷ್ಟಿಸಿಬಿಡ್ತಾನೆ. ಭಾರತ ಅವತ್ತು 3 ವಿಕೆಟ್ನಿಂದ ಗೆಲ್ಲುತ್ತೆ. ಅದು ಭಾರತದ ಐತಿಹಾಸಿಕ ಗೆಲುವು. ಅಷ್ಟೇ ಅಲ್ಲ, ಟೆಸ್ಟ್ ಕ್ರಿಕೆಟ್ಗೆ ಹೊಸ ಆಯಾಮವನ್ನ ನೀಡಿದ ಪಂದ್ಯ ಅದು. ಈ ರೀತಿ ಭಾರತವನ್ನ ಅಂದು ಗೆಲ್ಲಿಸಿದ್ದು ಬೇರ್ಯಾರೂ ಅಲ್ಲ, ರಿಷಭ್ ಪಂತ್. ಇಂತಹ ರಿಷಭ್ ಪಂತ್ ಈಗ ಆಕ್ಸಿಡೆಂಟ್ಗೆ ತುತ್ತಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಪಂತ್ ಆರೋಗ್ಯ ನಿಧಾನವಾಗಿ ಸುಧಾರಿಸುತ್ತಿದೆ. ಈ ಮಧ್ಯೆ ಹಲವು ಪ್ರಶ್ನೆಗಳು ಕೂಡ ಎದ್ದಿದೆ. ಪಂತ್ ಇನ್ಮುಂದೆ 1 ವರ್ಷಗಳ ಕಾಲ ಕ್ರಿಕೆಟ್ ಆಡೋದು ತುಂಬಾನೇ ಡೌಟ್. ಪಂತ್ ಇಲ್ಲದ ಟೆಸ್ಟ್ ಟೀಮ್ ಸರೋಗೋದ್ರಲ್ಲಿ ಅನುಮಾನ ಇಲ್ಲ. ಇದೇ ಫೆಬ್ರವರಿಯಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಭಾರತ 4 ಪಂದ್ಯಗಳ ಟೆಸ್ಟ್ ಸರಣಿಯನ್ನ ಆಡಲಿದೆ. ಪಂತ್ ಆಸ್ಟ್ರೇಲಿಯಾ ವಿರುದ್ಧ ಯಾವ ರೀತಿ ಸಿಂಹ ಗರ್ಜನೆ ಮಾಡಿದ್ದಾರೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ. ಇದೀಗ ಆಸ್ಟ್ರೇಲಿಯಾ ಸರಣಿಗೆ ಖಂಡಿತವಾಗಿಯೂ ಪಂತ್ ಇರೋದಿಲ್ಲ. ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ತಲುಪಬೇಕು ಅಂದರೆ ಆಸ್ಟ್ರೇಲಿಯಾದ ಸರಣಿ ತುಂಬಾನೇ ಇಂಪಾರ್ಟೆಂಟ್. ಇಂತಹ ಸರಣಿಯಿಂದಲೇ ಪಂತ್ ಹೊರಗಿರೋದ್ರಿಂದ ಖಂಡಿತವಾಗಿಯೂ ಭಾರತದ ಪಾಲಿಗೆ ಅದು ದೊಡ್ಡ ಮಟ್ಟಿನ ಹಿನ್ನಡೆ. ಟಿ20 ಕ್ರಿಕೆಟ್ನಲ್ಲಿ ಪಂತ್ ದಂಡು ಮಂಕಾಗಿದ್ರು, ಟೆಸ್ಟ್ನಲ್ಲಿ ಮಾತ್ರ ಪಂತ್ ಟಿ20 ಕ್ರಿಕೆಟ್ನಂತೆ ಅಬ್ಬರಿಸುತ್ತಾರೆ, ಸಿಡಿಲ್ನಂತೆ ಸಿಡಿಯುತ್ತಾರೆ. ಟೆಸ್ಟನ್ನ ಈ ರೀತಿ ಕೂಡ ಆಡಬಹುದು ಅನ್ನೋದನ್ನ ಪಂತ್ ಜಗತ್ತಿಗೆ ತೋರಿಸಿದವರು. ಇಂತಹ ಪಂತ್ ಆಸ್ಟ್ರೇಲಿಯಾ ಸರಣಿಯಿಂದ ಹೊರಗೆ ಇರೋದು ಭಾರತಕ್ಕೆ ಬಹುದೊಡ್ಡ ಹಿನ್ನಡೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ 2022 ಟೆಸ್ಟ್ ಕ್ರಿಕೆಟ್ನಲ್ಲಿ ಪಂತ್ ಬ್ಯಾಟಿಂಗ್ ವೈಭವವೇ ನಡೆದಿತ್ತು. ಒಟ್ಟು 6 ಟೆಸ್ಟ್ ಪಂದ್ಯಗಳನ್ನ ಆಡಿದ್ದ ಪಂತ್ 2 ಶತಕ ಸಿಡಿಸಿಬಿಟ್ಟಿದ್ರು. ಒಟ್ಟು 6 ಪಂದ್ಯಗಳಲ್ಲಿ 680 ರನ್ ಗಳಿಸಿರುವ ಪಂತ್ 61 ಸರಾಸರಿಯಲ್ಲಿ ಬ್ಯಾಟ್ ಬೀಸಿದ್ರು. ಪಂತ್ ಇರುವವರೆಗೂ ಪಂದ್ಯ ಯಾವ ದಿಕ್ಕಿಗೆ ತಿರುಗುತ್ತೆ ಅನ್ನೋದನ್ನ ಹೇಳಲು ಕೂಡ ಸಾಧ್ಯವಾಗ್ತಾ ಇರಲಿಲ್ಲ. ಹಾಗಂತ ಪಂತ್ ಗರ್ಜಿಸಿದ್ದು ಯಾವುದೋ ಸಣ್ಣ ಪುಟ್ಟ ಟೀಮ್ಗಳ ಎದುರು ಅಲ್ಲ, ದೊಡ್ಡ ದೊಡ್ಡ ತಂಡಗಳ ಎದುರಲ್ಲೇ ಪಂತ್ ಪರಾಕ್ರಮ ಮೆರೆದಿದ್ರು. ಆಸ್ಟ್ರೇಲಿಯಾ, ಇಂಗ್ಲೆಂಡ್, ಸೌತ್ ಆಫ್ರಿಕಾ, ವೆಸ್ಟ್ ಇಂಡೀಸ್ನಂತಹ ದೈತ್ಯ ತಂಡಗಳ ಎದುರೇ ಪಂತ್ ಸ್ಫೋಟಕ ಬ್ಯಾಟಿಂಗ್ ಮಾಡಿಬಿಟ್ಟಿದ್ರು. ಆದರೆ ಮುಂದಿನ 1 ವರ್ಷಗಳ ಕಾಲ ಟೆಸ್ಟ್ ಕ್ರಿಕೆಟ್ನಲ್ಲಿ ಟೀಮ್ ಇಂಡಿಯಾಗೆ ಪಂತ್ ಅಲಭ್ಯತೆ ಕಾಡಲಿದೆ. ಟೆಸ್ಟ್ನಲ್ಲಿ ಪಂತ್ ಬ್ಯಾಟಿಂಗ್ ವೈಭವ ನೋಡಬೇಕು ಅಂದರೆ ಇನ್ನೂ ಹಲವು ತಿಂಗಳುಗಳು ಕಾಯಬೇಕು. ಪಂತ್ ಆದಷ್ಟು ಬೇಗ ಗುಣಮುಖರಾಗಿ ಮೈದಾನಕ್ಕೆ ಬರಲಿ ಅನ್ನೋದು ನಮ್ಮ ಆಶಯ. ಸದ್ಯಕ್ಕೆ ಪಂತ್ ಸ್ಥಾನವನ್ನು ತುಂಬಬಲ್ಲ ಆಟಗಾರ ಯಾರಿದ್ದಾರೆ ಅನ್ನೋದನ್ನು ಕಮೆಂಟ್ ಮಾಡಿ.